सर्वं ब्रह्मोपनिषदं मां ब्रह्मजिरा
ಅಹಂಕಾರಿಕಿಂತಲೂ ಮಿಗಿಲಾಗಿರ್ತಕ್ಕಂತಹ ಅನುಷ್ಠಾನ ಇದೆಯೋ ನಾರದರು ಪ್ರಶ್ನೆ ಮಾಡಿರುವಂತೆ ಸಂಸ್ಕಾರವು ಅಧ್ಯೋಭಾವಸ್ಥೆ ತನ್ನೇ ಎಂಬುವ ಸ್ಥಿತಿ ತೇಜೋಭಾವ ತೇಜಸ್ಸು ನೀರಿಗಿಂತ ದೊಡ್ಡ ವಸ್ತು ಶಕ್ತಿ ಉಪನಿಷತ್ತು ಮೇಲನೋಟಕ್ಕೆ ಬರೆಯ ಮಣ್ಣು ನೀರು ಬೆಂಕಿ ಬಂಡಿಗಿಂತ ನೀರು ದೊಡ್ಡ ಶಕ್ತಿ ನೀರಿಗಿಂತ ಬೆಂಕಿ ದೊಡ್ಡ ಶಕ್ತಿಯನ್ನು ಅರ್ಥದಲ್ಲಿ ಹೇಳಿದ ಹಾಗೆ ಇದೆ ಇದಕ್ಕೆ ಮಣ್ಣು ನೀರು ಬೆಂಕಿ ಅಂತ ಅಷ್ಟೇ ಅರ್ಥ ಮಾಡಿದರೆ ಏನು ಸಮಸ್ಯೆ ಅನ್ನೋದನ್ನು ನಾವು ಮೊದಲು ನೋಡಿದ್ದೇವೆ ಯಾಕೆಂದರೆ ಅಂತರಂಗ ಪ್ರಪಂಚವು ಮನಸ್ಸು ಮನಸ್ಸಿನಲ್ಲಿ ವಿಜ್ಞಾನ ವಿಜ್ಞಾನದಲ್ಲಿ ಧ್ಯಾನ ಧ್ಯಾನದಿಂದ ಬುದ್ಧಿಬಲ ಎಲ್ಲ ಮತ್ತೆ ಮಣ್ಣು ನೀರು ಬೆಂಕಿ ಬರುತ್ತೆ ಅದೊಂದು ಆಗ್ತದೆ ಎರಡನೇದು ಮೂಲಭೂತವಾಗಿ ಒಂದು ನಿಯಮ ಇದೆ ಶಕ್ತಿ ಇದೆ ಯಾವ ಜಡಕ್ಕೂ ಸ್ವತಃ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಶಾಸ್ತ್ರದ ಅನುಸಿದ ಅದರಿಂದ ಮಣ್ಣಿಗೆ ನೀರಿಗೆ ಬೆಂಕಿಗೆ ಅದರದ್ದೇ ಆದ ಸ್ವಂತ ಶಕ್ತಿ ಇದ್ದಿಲ್ಲ ಅದರಲ್ಲಿ ಏನು ಶಕ್ತಿಯನ್ನು ನಾವು ನೋಡ್ತೇವೆ ಅದು ಅದರಲ್ಲಿರತಕ್ಕಂಥ ದೇವರು ಮಾಡತಕ್ಕಂಥ ದೇವತಾಶ ಚೈತನ್ಯಕ್ಕೆ ಶಕ್ತಿ ಎಂಬುದು ಚೈತನ್ಯದ ಧರ್ಮ ಜಡದ ಧರ್ಮ ಅಲ್ಲ ಅದರಿಂದ ಇವಾಗ ಭೂಮಿಯಲ್ಲಿ ಆಕರ್ಷಣ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಮಣ್ಣಿನ ಧರ್ಮ ಅಲ್ಲ ಅದೊಂದು ಶಕ್ತಿ ಅನ್ನೋದೊಂದು ಚೇತನ ಧರ್ಮ ಅದು ಅದೇನದು ಅಂದ್ರೆ ಅದು ಸಂಕರ್ಷಣ ಶಕ್ತಿ ವಿಶೇಷ ಅದು ನಿಯಾಮಕ ದೇವತೆ ಹೀಗೆ ವಾಯು ಶೇಷ ಇದರೆಲ್ಲ ಆಕರ್ಷಣ ಶಕ್ತಿಯ ದೇವತೆಗಳು ಶಕ್ತಿ ಅನ್ನೋದು ಮೂಲತಃ ಜಡದಲ್ಲಿ ಇಲ್ಲ ಶಕ್ತಿ ಅನ್ನೋದು ಚೇತನದ ಧರ್ಮ ಅಥವಾ ನಮಗೆ ಅನುಭವಿಸಿದ್ದಲ್ವಾ ಒಂದು ದೇಹದಲ್ಲಿ ಚೇತನ ಇದ್ದಷ್ಟಾದ ಶಕ್ತಿ ಆಮೇಲೆ ಅಚೇತನ ಹೊರಟಿರುತ್ತದೆ ಏನು ಶಕ್ತಿ ಇರುತ್ತೆ ಅದೇ ರೀತಿ ಏನಿಲ್ಲ ನಮ್ಮ ರೂಪಿಸಿಕೊಳ್ಳುವಷ್ಟೇ ಆ ಶಕ್ತಿ ಅನ್ನೋದು ಚೇತನದ ಧರ್ಮ ಅನ್ನೋದು ಸರ್ವತ್ರ ನಮಗೆ ಕಂಡಿರ್ತಕ್ಕಂಥ ಶಕ್ತಿ ಇದಕ್ಕೆ ಅಪವಾದವನ್ನು ಶಾಸ್ತ್ರಜ್ಞರು ಕೊಟ್ಟರು ಎಲ್ಲಿ ಶಕ್ತಿ ನೀನು ಕಂಡರೋ ಅದರ ಹಿಂದೆ ಒಂದು ಚೇತನವನ್ನು ನೋಡು ಈ ಕಲ್ಪನೆ ಈ ಒಂದು ಅನುಸಂಧಾನ ಈ ಲಾಜಿಕ್ನಿಂದಲೇ ಇದು ವಿಜ್ಞಾನ ಬಲ ಈ ಬಲದಿಂದಲೇ ದೇವತಾ ವಿಜ್ಞಾನ ಬಂದಿದೆ ಎಲ್ಲಿ ಒಂದು ಶಕ್ತಿ ಇದೆಯೋ ಅದರ ಹಿಂದೆ ಒಂದು ದೇವರು ಬಂದಿದೆ ಅಲ್ಲಿಗೆ ಮುಗಿಯಲಿಲ್ಲ ವಿಜ್ಞಾನ ಬಲ ಆ ದೇವತೆಗೆ ಆ ಶಕ್ತಿ ಚೇತನಕ್ಕಾದ್ರೆ ಎಲ್ಲಿ ಸ್ವತಂತ್ರ ಅಲ್ಲ ಸ್ವತಂತ್ರವಾಗಿ ಚೇತನಕ್ಕೂ ಇಲ್ಲ ಅದಕ್ಕೆ ಎದ್ದ ಮಂತ್ರತ್ವ ಮಹತ್ವೇಜೋ ಆ ಶಕ್ತಿಯು ಭಗವಂತನಿಂದ ದತ್ತವಾದದ್ದು ಅದರಿಂದ ಎಲ್ಲ ಶಕ್ತಿಯ ಮೂಲ ಭಗವಂತ ಭಗವದ ಅಧೀನವಾಗಿ ಚೇತನಗಳಲ್ಲಿ ಶಕ್ತಿ ಚೇತನ ಅಧಿಷ್ಠಿತವಾದ ಅಚೇತನಗಳಲ್ಲಿ ಶಕ್ತಿ ಅದು ಇಷ್ಟು ವಿಷಯ ಶಾಸ್ತ್ರೀಯವಾದ ಪ್ರಕ್ರಿಯೆ ಅದರಿಂದ ಸ್ವತಃ ಜಡದಲ್ಲಿ ಶಕ್ತಿ ಈಗ ಆದ್ರಿಂದ ಏನು ಮಣ್ಣಿನ ಅನ್ನದ ಶಕ್ತಿ ಅಂತ ಹೇಳಿದ್ರು ಅದು ಅನ್ನಾಭಿಮಾನಿಯ ಶಕ್ತಿ ಜಲದ ಅಪ್ಪಿನ ಶಕ್ತಿ ಅಂತ ಹೇಳಿದ್ರು ಅದು ಅವಭಿಮಾನಿಯ ಶಕ್ತಿ ತೇಜಸ್ಸಿನ ಶಕ್ತಿ ಅಂತ ಹೇಳಿದ್ರೆ ಅದು ತೇಜೋಭಿಮಾನಿಯ ಶಕ್ತಿ ಅದು ನಾವು ಅನ್ನಾಭಿಮಾನಿ ಅದರಿಂದ ಗೊತ್ತಾಗಿದೆ ಅದರ ನಂತರ ನೀರು ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಶ ನೀರಿನ ಅಂಶ ಮತ್ತು ಜ್ಞಾನದ ರಸ ತೃಪ್ತಿ ಜ್ಞಾನದಲ್ಲಿ ಕಂಟೆಂಟ್ಮೆಂಟ್ ಒಂದು ವಿಷಯ ತಿಳಿದಾಗ ಆಗ್ತಕ್ಕಂಥ ಖುಷಿ ಅದು
को अभिमानी आज समाज अपने अभिमानी अहंकार हिंदे मूल ज्ञान खुशी आगे विषय खुशी खुशी पड़े आदिवंत प्रतिभे इंट्यूशन फ्लैश प्रतिभा इंटेलेक्चुअल फ्लैश इंट्यूशन फ्लैश विधवाद स्फुरण इंटेलेक्चुअल फ्लैश खुशी को इंट्यूशन फ्लैश सके विषय ग्रंथ संपादे प्रमाण ग्रंथ संपादे आचार्य वेद वैदिक वेद त्याग वेद त्याग मातमा नोड़े पुस्तक नोड़े वेदन आगे आचार्य अद्क अभिमानी देवते आयुर्वेद बहुत प्रचंड अच्छे नो हम चिंत नारी विज्ञान सायबार तेजस्स
ಆಶತ್ ವಾಯು ಆಗ್ರಹ್ಯ ಆಕಾಶ ಅಧಿಪತಿ. ಹೊರಗಿನ ಪ್ರಪಂಚದಲ್ಲಿ ನೋಡಿ, ಹೊರಗಿನ ಪ್ರಪಂಚದಲ್ಲಿ ಮತ್ತೆ ನಾವು ನೋಡಿಕೊಳ್ಳುವ ತೇಜಸ್ಸಿನ ಕೆಲಸ ಅದು. ಹೊರಗಿನ ಪ್ರಪಂಚದಲ್ಲಿ ನಾವೇ ಮನಸ್ಸನ್ನು ಮನನ ಮಾಡಬೇಕಾದ್ರೆ, ಹೊರಗಿನ ಪ್ರಪಂಚದಲ್ಲಿ ಇಂದ್ರನ ಕಾರ್ಯ ಏನು? ತೇಜಸ್ಸಿನ ನಿಯಾಮಕರಾಗಿ ತದ್ವಾ ಏನು ವಾಯು ಮಾದೃಶ್ಯ ಆಕಾಶ ಅಧಿಪತಿ. ಮೊದಲು ಏನು ಹೇಳಿದ್ರು, ನೀರಿನ ಮಹತ್ವ ಇರುವಾಗ ಆಕಾಶದಿಂದ ಮಳೆ ಬಿದ್ದರೆ ಕಂದ ಬೆಳೆಯುತ್ತೆ ಅಂತ ಜನ ಸಂತೋಷಪಡ್ತಾರೆ. ಆ ಮೇಲಿನಿಂದ ಜಲ ಅಭಿಷೇಕ ಮಾಡುವವನು ಅದ್ಭುತ ದೇವತೆ ಆಗಿರ್ತಕ್ಕಂಥ ಆಲಂಬಾನ. ಈಗಿರ್ತಾರೆ ಅದು ನೀರು ಬೀಳದೆ ಆಗ್ಬಿಡುತ್ತೆ. ನೀರು ಬೀಳೋದು ಬೀಳದೆ ಇರುವುದು ಅಂತಂದ್ರೆ ಆಯ್ತು, ನೀರು ಬಿದ್ದರೆ ಇದು ಬೆಳೆಯುತ್ತೆ, ನೀರು ಬೆಳೆದ್ರೆ ಬೆಳೆದು ನೀರು ಬೀಳೋದು ಕೂಡ ಹೇಗೆ ಮಾಡುತ್ತೆ ಅಂತ ನೀರಿನ ಮೇಲೆ ನಿಯಂತ್ರಣ ಇರೋದೇ ಆದ್ರೆ ತೇಜಸ್ಸು ತತ್ವ ಏತತ್ವ ವಾಯು ಆಗ್ರಹ್ಯ ಆಕಾಶ ಅಧಿಪತಿ. ಇಂದ್ರ ಏನ್ ಮಾಡ್ತಾನಂತ ಗೊತ್ತೋ, ಆಕಾಶದಲ್ಲಿ ಚಲಿಸತಕ್ಕಂಥ ಈ ವಾಯು ಅಂದ್ರೆ ಪ್ರವಾಹ ವಾಯು ಮತ್ತು ಅಹಂ ಪ್ರಾಣ ಇದ್ದಾರೆ, ಮಳೆ ಬರಿಸುವ ಜಲ ದೇವತೆ ಆಗಿರತಕ್ಕಂಥ ಅಹಂ ಪ್ರಾಣ ಮತ್ತು ಅನ್ನದ ದೇವತೆ ಆಗಿರತಕ್ಕಂಥ ಪ್ರವಾಹ ವಾಯು, ಇವರಿಬ್ಬರನ್ನ ಸ್ತಬ್ಧಗೊಳಿಸಿಕೊಂಡು ವಾಯು ಮಾದೃಶ್ಯ ಕೆಲಸ ಮಾಡಿಬಿಟ್ರೆ ಸ್ಟಾಪ್ ಇಟ್ಟು ಗಾಳಿ ಬೀಸುವುದು ನಿಂತು ಹೋಗುತ್ತೆ, ಆಕಾಶದಲ್ಲಿ ಗಾಳಿಯೇ ಇಲ್ಲ ಅಂತ ಆಗುತ್ತೆ, ಮತ್ತು ತೇಜಸ್ಸು ಗಾಳಿ ಬೀಸ್ತಾ ಇದ್ರೆ ಗೊತ್ತಾಗುವುದಿಲ್ಲ ನಮ್ಗೆ ಸೆಕೆ ಗುರಿ ಆಕಾಶದಲ್ಲಿ. ವಾಯು ಮಾದೃಶ್ಯ ಗಾಳಿ ಬೀಸಿದಾಗೆ ಸ್ತಬ್ಧಗೊಳಿಸಿಕೊಳ್ತಾರೆ, ಗಾಳಿ ಬೀಸಿದಾಗ ಸ್ತಬ್ಧಗೊಳಿಸಿ ಆಕಾಶ ಅಭಿತಪತಿ ಆಕಾಶವನ್ನ ಸುಟ್ಟುಬಿಡ್ತಾನೆ. ಅಂದ್ರೆ ಆಕಾಶದ ಉರಿ ತಾವು ಸೃಷ್ಟಿ ಮಾಡ್ತಾರೆ, ಜನರಿಗೆ ಉರಿ ಅದು ಬಿಡುತ್ತೆ. ಅವಾಗ ಜನ ಹೇಳ್ತಾರೆ ಏನು ಸದಾ ಆಗುವು, ಜನ ಹೇಳ್ತಾರೆ ಅವ್ರು ಇಂದ್ರ ಇಂದ್ರ ಏನು ಗೊತ್ತಿಲ್ಲ, ಅದು ಇಷ್ಟು ಗೊತ್ತಿದೆ ಏನು ನಿತಪತಿ ಯಶೋಚತಿ ನಿತಪತಿ ವರ್ಷಿಷ್ಯತಿವಾ ನಿತಪತಿ ಯಶೋಚತಿ ಏನು ಕಷ್ಟಪ್ಪ ಉರಿಯನ್ನು ತಡ್ಕೊಳ್ಳಿಕ್ಕೆ ಯಶೋಚತಿ ನಿತಪತಿ ಏನು ಸುಡ್ತಾ ಇದೆ ಸತ್ತಾಗ್ತಾ ಇದೆ ತಡ್ಕೊಳ್ಳಿಕ್ಕಾಗುವುದರ ಗುರಿ. ಆದ್ದರಿಂದ ವರ್ಷಿಷ್ಯತಿ ಸದ್ಯದಲ್ಲಿ ಮಳೆ ಇದೆ, ಅವಾಗ ಆಕಾಶದಲ್ಲಿ ಹೀಟ್ ಪ್ರೊಡ್ಯೂಸ್ ಆದರೆ ಎಲ್ಲವಾಗ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಈ ಶೋಚತಿ ನೀವು ಕಷ್ಟಪ್ಪ ಯಾಕೆ ನಿದ್ರಪತಿ ಮೈಯೆಲ್ಲ ಉಳಿಯದು ಕುತ್ಕೊಳ್ಳಿಕ್ಕಾಗುತ್ತೆ ಸೆಕೆಯಲ್ಲಿ. ಆದ್ದರಿಂದ ವರ್ಷಿಷ್ಯತಿ ಬೈ ಸದ್ಯ ಮಳೆ ಬಂದಿದ್ದೆ, ಇದು ಇಂದ್ರನೋ ಸೂರ್ಯನೋ ಯಾರ ಕಾರ್ಬಾರ ಅದು ಒಂದು ಗೊತ್ತಿದ್ದೀರಿ, ಇಷ್ಟು ವಿಷಯ ಅನುಭವದಿಂದ ಮನುಷ್ಯ ಹೇಳ್ತಾ ಇರ್ತಾರೆ. ಈ ಶೋಚತಿ ನಿದ್ರಪತಿ ವರ್ಷಿಷ್ಯತಿ ವಾಯು ಅದು ಯಾರು ದೇವತ ಪೂರ್ವ ಪಕ್ಷಿತ್ವ ಅದ ಪರಿಸ್ಥಿತಿ ಮೊದಲು ಸೆಕೆ ನಿರ್ಮಾಣ ಮಾಡಿ ಮತ್ತೆ ಮಳೆ ಬರುತ್ತೆ ಅಂತ ಹೇಳಿದ್ರು ಜನ ಹೇಳ್ತಾರೆ ಸೆಕೆ ಆಗ್ತಾ ಉಂಟಪ್ಪ ಅದ್ರ ಸದ್ಯ ಮಳೆ ಇದೆ ಅಂತ. ಯಾರು ಸೆಕೆ ಬರೆಸಿದವನು ಯಾರು ಮಳೆ ಬರೆಸುವ ತೇಜ ಏವತ ಪೂರ್ವ ದಕ್ಷಿತ್ವ ತೇಜೋಮಾನಿಯಾಗಿರ್ತಕ್ಕಂಥ ಇಂದ್ರನೇ ತೇಜಶಬ್ದವಚ್ಚನಾದ ತೇಜಸ್ಸಿನ ಅಭಿಮಾನಿಯಾದ ಇಂದ್ರನೇ ತತ್ ಪೂರ್ವ ದಕ್ಷಿತ್ವ ಮೊದಲು ಕಾವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಬೇಯಿಸಿ ಅಥವಾ ಅಪಶ್ಯತೆ ಅನಲ್ಲಿ ಸೃಷ್ಟಿ ಮಾಡ್ತಾನೆ. ಅದರಿಂದ ಆ ಕಾವಿನಿಂದ ಆವಿಯಾಗಬೇಕು ನೀರು ನೆಲದ ನೀರು, ಅದು ಆವಿಯಾದ ನೀರು ಮತ್ತೆ ಸಂಘರ್ಷದಿಂದ ನೆಲಕ್ಕೆ ನೀರಾಗಿ ಸುರಿಬೇಕು. ಈ ಕೆಲಸ ಮಾಡತಕ್ಕವರು ಇಂದ್ರ ಅಂದ್ರೆ ಅನೇಕ ದೇವತೆಗಳಿದ್ದಾರೆ. ಇಂದ್ರ ಮಳೆ ಬರೆಸುವುದು ಅನ್ನುವಂತಹ ಮಳೆ ಬರೆಸುವ ದೇವತೆ ಪರ್ಜನ್ಯನು ಮಳೆ ಇದೆ ಅಂತ ಅವರು ಬಂದಿದ್ದಾರೆ. ಅವನು ಜೂನಿಯರ್ ಮೋಸ್ಟ್ ಆಫೀಸರ್ ಇಂದ್ರ ಸ್ಟಾಫ್ ಇದ್ದಿರ್ಬಿಟ್ಟು ಅವನು ಏನು ಮಾಡುವಾಗಿಲ್ಲ, ಇಂದ್ರನ ಆಜ್ಞೆಯನ್ನ ಪಾಲನೆ ಮಾಡತಕ್ಕಂತಹ ಒಬ್ಬ ಜೂನಿಯರ್ ಆಫೀಸರ್ ಅವನು ಪರ್ಜನ್ಯ ನೋಡದ ದೇವತೆ ಹೌದು. ಆದ್ರೆ ಇಂದ್ರ ಮಳೆ ಸುರಿಸೋದ್ರೆ ಸ್ವಿಚ್ ಆನ್ ಮಾಡೋದು ಸ್ಟಾಪ್ ಅಂತ ಅಷ್ಟೇ ಆಗಿ ಅವರಿಗೇನು ಮತ್ತೇನಿಗೆ ಅಧಿಕಾರ ಪವರ್ ಇಲ್ಲ ಇಂದ್ರನಿಗೂ ಕೂಡ. ಅದನ್ನು ಇಂದ್ರನಿಗೆ ಪವರ್ ಇಲ್ಲ ಮಳೆ ಬರೆಸುವ ಮಳೆ ಬರಿಸದೇ ಇರುವ ಪವರ್ ಇದನ್ನ ಇಂದ್ರನ ಈ ಪವರ್ ಅನ್ನು ಓದಲು ಮಾತಕ್ಕೂ ಇದ್ದಾರೆ ಪ್ರಾಣದೇವರು ಮಾತಾಡುವ. ಇದು ಎರಡು ಭಗವಂತ ಇಂದ್ರ ಒಂದು ಶಕ್ತಿ ಭಗವಂತನನ್ನು ತೊಂದರೆ ಪಡಬೇಕು ಅಂತ ಏಳು ದಿವಸ ಮಳೆ ಸುರಿಸಿದ ಗೋಪುರದಲ್ಲಿ ಬೃಂದಾವನ ಕರೆಯಲಿಲ್ಲ ಕಾರ್ಬಾರ ಕಡೆ ಹೋಗಿ ಶರಣ. ಆವಾಗ ಭಗವಂತ ಒಂದು ಮಾತು ಹೇಳಿದ್ದ ಏನು ಅಂದ್ರೆ ಇಂದ್ರನಿಗೆ ಪೂಜೆ ಮಾಡಿದ್ರು ಇಂದ್ರನಿಗೆ ಪೂಜೆ ಮಾಡಿದ್ರು ಇಂದ್ರ ಪೂಜೆ ಇಂದ್ರಯಜ್ಞ ಅದಕ್ಕೆ ಕೃಷ್ಣ ಏನ್ ಹೇಳಿದ ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು ಮಳೆ ಕೊಡ್ತಾನೆ ನಿಮಗೆ ಮಳೆಯನ್ನು ಅನುಭವಿಸುವ ಯೋಗ ಇದ್ರೆ ಇಂದ್ರ ಮಳೆ ಕೊಡಲೇಬೇಕು. ನಿಮಗೆ ಮಳೆಯನ್ನು ಅನುಭವಿಸದೆ ಸೆಕೆಯಲ್ಲಿ ದೈವ ಯೋಗ ಇದ್ರೆ ಇಂದ್ರ ಮಳೆ ಕೊಡಲಾರ ಅದೇ ಇಷ್ಟೇ ಇದಕ್ಕೆ ಮಿಂತ್ರೇ ನಾನು ಅವನಿಗೆ ಮಳೆ
ಅನೇಕ ಜೀವಿಂದ್ರೇನ ಏನಿಂದ್ರ ಅವ ಏನ್ ಮಾಡ್ತಾನೆ ಅವ ನಿಮ್ಗೆ ಮಳೆ ಕೊಡೋ ತಾಕತ್ತು ಇಲ್ಲ ಮಳೆ ನಿಲ್ಲಿಸೋ ತಾಕತ್ತು ಇಲ್ಲ ಮತ್ತೆ ಸ್ವಂತ ಕರ್ಮ ಅನ್ನುವಂಥದ್ದ ಅವರವರ ಕರ್ಮ ಅಂತಕ್ಕಂಥ ಫಲ ಬರುದು ಅವ್ರು ಕೊಡಿದಂತ ನೀವು ಮಾಡಿದ್ದಾನೆ ಅವ್ನು ಕೊಡ್ಲೇಬೇಕು ನೀವು ಮಾಡಿದ ಕೊಡೋ ರೈತಿದ್ದ ಅವ್ರು ಯಾವುದೇ ಅವ್ರು ಏನು ಕೆಟ್ಟ ಪಾಲಕರಿಗೆಲ್ಲ ವಿಸ್ಮಯ ಹಾಗೆ ಮಾಡಿ ಇಂದ್ರನ ತೇಜಸ್ಸಿನ ನಿಯಂತ್ರಣವನ್ನ ನಿಯಂತ್ರಣ ಮಾಡಿದ ಶಕ್ತಿ ತಾನು ಅಂತ ತೋರಿಸಿಕೊಂಡಿದ್ದಾರೆ ಯಾಕೆಂದರೆ ಇದಕ್ಕೆ ನಾವು ಇವರ ಕಥೆಯಲ್ಲಿ ನೋಡಿದ್ದೇವೆ ಶ್ವೇತಕೇತು ಉದ್ದಾಲಕನ ಕಥೆ ಅಲ್ಲಿ ತೇಜಸ್ಸಿನ ಅಭಿಮಾನಿಗಳು ಯಾರು ಅಂದ್ರೆ ಲಕ್ಷ್ಮಿ ಮತ್ತು ಬ್ರಹ್ಮ ಅದರಿಂದ ಪ್ರಾಣದೇವರಿಗೆ ಅದನ್ನು ನಿಯಂತ್ರಣ ಮಾಡುವ ಮುಖ್ಯ ನಿಯಾಮಕರವರು ತೇಜಸ್ಸಿಗೆ ಇವರು ಅವಾಂತರ ಇತರ ಕೂಡ ನಮಗೆ ಮೇಲೆ ಹೋಗುವಾಗ ಒಂದು ಮುಖ್ಯ ಸಂಗತಿ ಆದರೆ ಮೇಲಿನವರಿಗೆ ಬಹಳ ಜೂನಿಯರ್ ಮೋಸ್ಟರು ಇತರನೂ ತೇಜಸ್ಸು ನಿಯಂತ್ರಣ ಮಾಡುವನು ಅನ್ನೋದು ಬ್ರಹ್ಮದೇವರಿಗೆ ನಗಕ್ಕೆ ಬ್ರಹ್ಮದೇವರಿಗೆ ನಗನ್ಯ ಅಂದರೆ ಲಕ್ಷ್ಮಿಗೆ ನಾರಾಯಣರಿಗೆ ಯಾವ ಲೆಕ್ಕ ಅದಕ್ಕೆ ಆಚಾರ್ಯರು ಯಾತ್ರೆ ಸುಬ್ರಹ್ಮಣ್ಯದ ಹತ್ರ ರಾಮಕುಂಜ ಅಂತ ಒಂದು ಊರಿದೆ ಅದರ ಹತ್ರ ಹಿಡಿತದೆ ಅಂತ ಒಂದು ಎಕ್ಕೆ ಮಠ ಅಂತ ಈಗ ಮಕ್ಕಳಿದೆ ಅದು ಅದನ್ನ ಹಿಡಿತದೆ ಹಿಡಿತದೆ ಅಂತ ಹಿಂದೆ ಮತ್ತು ಇದು ಉಲ್ಲೇಖ ಮಾಡಿದ್ದಾರೆ ಆ ಊರಿನ ಹೆಸರು ಈ ಎಲ್ಲ ಹಿಡಿತದೆ ಅಂತ ಹೇಳೋದಾಗಿ ಸರಿದಂತರ ಸರಿದಂತರ ಅಂತ ಮಚ್ಚಿದ್ರು ಸರಿದಂತರ ಸರಿದಂದ್ರೆ ಕೊಡೆ ಅಂತರ ಅಂದ್ರೆ ಹೇಳಿ ಅಂತರ ಅಂದ್ರೆ ಹೇಳಿ ಸರಿತಂದ್ರೆ ಬೆಳೆ ಬೆಳೆಗೆ ತುಳುವಿನಲ್ಲಿ ತುಡೆ ಅಂತರ ಅಂದ್ರೆ ಇದೆ ಅದನ್ನ ಇದೇ ತುದೆ ಇದೇ ತುದೆ ಎಂಬುದು ಸರಿದಂತರ ಅನ್ನುವ ಗ್ರಾಮದ ತಲೋ ಭಾಷೆ ಲೋಕಲ್ ನೇಮ್ ಆ ಕಾಲದಲ್ಲಿ ಅದಕ್ಕೆ ಈಗ ಅದನ್ನ ಎರ್ಕಿ ಮಠ ಎರ್ಕಿ ಮಠ ಅಂತ ಎರ್ಕಿ ಅಂದ್ರೆ ಎರಕ್ಕಿ ಎರಕ್ಕಿ ಒಂದು ಎರಕ್ಕಿ ಅಂತ ಎರಕ್ಕಿಂದ ಇದೆ ಅದೇ ಎರೆ ಒಂದು ಮೂಲ ಕಾರ್ನರ್ ಅದು ಅಲ್ಲಿ ಒಂದು ಮಠ ಅಂತ ಮಠ ಅದರಲ್ಲಿ ಸ್ವಾಮಿಗಳಿಲ್ಲ ಮಠ ಅಂದ್ರೆ ಸ್ವಾಮಿಗಳು ಇರಬೇಕಾಗಿಲ್ಲ ತಪ್ಪು ಕಲ್ಪನೆ ಅಷ್ಟೇ ಮಠ ಅಂದ್ರೆ ಸ್ವಾಮಿಗಳು ಇರೋದಾದ ಅಂತ ಒಂದು ಲೋಕದಲ್ಲಿ ಉಳಿದು ಬಂದದ್ದು ಮಠ ಅಂತಂದ್ರೆ ಶಾಸ್ತ್ರಾಧ್ಯಯನ ನಡೆಯುವ ವಿದ್ಯಾ ಹಾಸ್ಟೆಲ್ ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಸಂಸ್ಕೃತಿ ಮಠ ಅಂದ್ರೆ ಮಠ ಛಾತ್ರಾದಿ ನಿಲಯ ಅಂತ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿಕೊಂಡು ವಸತಿ ಮಾಡ್ತಾರಲ್ಲ ವಿದ್ಯಾರ್ಥಿ ನಿಲಯ ಅಂತ ಮಠ ಅಂದ್ರೆ ಸನ್ಯಾಸಿ ನಿಲಯ ಅಲ್ಲ ಈಗ ವಿದ್ಯಾರ್ಥಿಗಳೇ ಇಲ್ಲದೆ ಇರುವ ಮಠಗಳಲ್ಲಿ ಸನ್ಯಾಸಿಗಳು ಇರ್ಬೋದು ಅದು ಮಠಾಧ್ಯಾಕರದಲ್ಲಿ ಸನ್ಯಾಸಿಗಳು ಸನ್ಯಾಸಿಗಳು ವಿದ್ಯಾರ್ಥಿಗಳು ಪಾಠ ಕೇಳ್ಕೊಂಡಿರ್ತಾರೆ ಅಂತ ಮಠ ಅಂತ ಕರೆದರು ಈಗ ವಿದ್ಯಾರ್ಥಿಗಳು ಲೋ ಅಡ್ಮಿಷನ್ ಬೋರ್ಡ್ ಹಾಕಿಬಿಟ್ಟು ಮಾಡಿದ್ರು ಆದರೂ ಮಠ ಆಗಿಬಿಡ್ತಾರೆ ಜ್ಞಾನಕ್ಕೆ ಪ್ರವೇಶ ಇಲ್ಲದೆ ಇದ್ರು ಮಠ ಅದಕ್ಕೆ ಮಠ ಅಂದ್ರೆ ಎಲ್ಲಿ ಜ್ಞಾನದ ನಿರಂತರ ಪಾಠ ಪ್ರವಚನ ನಡೀತದೆ ಅದು ಮಠ ಅದರಿಂದ ಅಲ್ಲಿ ಎರ್ಕಿ ಮಠಾಧ್ಯಾಕೆ ಅಂತಂದ್ರೆ ಅಲ್ಲಿ ಆಚಾರ್ಯರು ಆ ಮನೆಗೆ ಹೋಗಿದ್ದರು ಹದಿಮೂರನೇ ಶತಮಾನದಲ್ಲಿ ಆ ಮನೆಯಲ್ಲಿ ಅವರಿಗೆ ಒಂದು ದೇವತಾ ವಿಗ್ರಹ ಕೊಟ್ಟಿದ್ದಾರೆ ಕೇಶವ ಮೂರ್ತಿಯನ್ನು ಕೊಟ್ಟಿದ್ದಾರೆ ಗುರುವಾಗಿರತಕ್ಕಂತಹ ಕೇಶವ ಮೂರ್ತಿಯನ್ನು ಕೊಟ್ಟಿದ್ದಾರೆ ಆ ಮನೆಯಲ್ಲಿ ದೇವರು ಅದೇ ಅರ್ಚಿತ ಸಂಸ್ಕೃತ ಅಲ್ಲಿಂದ ಬರ್ತಾ ಕೃಷ್ಣಾಮೃತ ಮಹಾನವ ರಚನೆ ಮಾಡುವ ಅರ್ಚಿತ ಸಂಸ್ಕೃತೋಖ್ಯಾತ ಕೀರ್ತಿತ ಕಥಿತ ಶ್ರುತ ಯೋಧದ ಅಂತಿಮಂತಿ ಸಮಾಮೃಕ್ಷದು ಕೇಶವ ಅದೇ ಕೇಶವನನ್ನ ಸ್ತೋತ್ರ ಮಾಡಿ ಕೃಷ್ಣಾಮೃತ ಮಹಾನವ ರಚನೆ ಮಾಡಿ ಅಲ್ಲಿಂದ ವಿಜಯ ವಿಜಯ ಬಂದು ಅಲ್ಲಿಂದ ವಿಜಯ ನಡ್ಕೊಂಡು ಬಂದಿತ್ತು ಅಲ್ಲಿಂದ ವಿಜಯ ಬರ್ಲಿಕ್ಕೆ ನಡ್ಕೊಂಡು ಬರ್ಲಿಕ್ಕೆ ಒಂದು 25 ಇಪ್ಪತ್ತು 40 ಕಿಲೋಮೀಟರ್ ಆಗುತ್ತೆ ಈಗ ಹಿಂದೆ ಒಳದಾರಲ್ಲಿ ಹತ್ತಿರ ಇತ್ತು ಅಲ್ಲಿಂದ ಉಜಿರೇ ಬಂದು ಅಲ್ಲಿಂದ ಬೆಳಗ್ಗೆ ಬರೆದವರು ಆ ಖಂಡ ನಡ್ಕೊಂಡು ಬಂದು ಉಜಿರೇ ಬಂದು ಮತ್ತೆ ಬಂದು ಯಾರು ಅಲ್ಲಿಂದ ಅಲ್ಲಿ 20-25 ಕಿಲೋಮೀಟರ್ ಖಂಡಿತ ಆಗ್ಬೋದು ನಡ್ಕೊಂಡು ಬಂದು ಅಲ್ಲಿ ಬಂದು ಅಲ್ಲಿ ಉಜಿರೇಯಲ್ಲಿ ಇರತಕ್ಕಂತಹ ಒಬ್ಬರು ಎಡಪಾಡಿದ್ದಾರೆ ಹೆಸರು ಮಾಡಿ ಇದೇ ಪಾಡಿದ್ದಾಯ ಇಲ್ಲಿ ಇದೇ ತುದೆ ಅಲ್ಲಿ ಇದೇ ಪಾಡಿದ್ದಾಯ ಪಾಡಿದ್ರೆ ಹಾಡಿ ಹಾಡು ಮನೆಯಲ್ಲಿ ತೋಟದಲ್ಲಿ ತರಳೆ ಕಟ್ಟಿ ತರಳೆ ಹಾಕ್ಲಿಕ್ಕೆ ಮತ್ತೆ ಅಡಿಗೆ ಕಟ್ಟಿಗೆಯನ್ನು ಉಪಯೋಗಿಸಲಿಕ್ಕೆ ಒಂದು ಹಾಡಿ ಇರುತ್ತೆ ಮನೆಗೆ ಸಾಕಿ ಬಂತು ಆ ಹಾಡಿ ಇರುವವರು ಪಾಡಿದ್ದಾಯ ಅದು ಎಲ್ಲಿದೆ ಅಂದ್ರೆ ಒಂದು ಎಡೆಯಲ್ಲಿದೆ ಕೂತ ಒಂದು ಮೂಲೆಯಲ್ಲಿ ಎಡೆಯಲ್ಲಿದೆ ಯಾಕಂದ್ರೆ ಎಡ ಪಾಡಿದ್ದಾಯ ಅಂತ ಅವರು ಯಾಜ್ಞಿಕರು ಅವರಿಗೋಸ್ಕರ ಇದನ್ನು ಬರ್ಕೊಟ್ಟಂತ ಆಚಾರ ಅದಕ್ಕೆ ಬರುವ ಅಲ್ಲಿ ಕೇಶವ ಮೂರ್ತಿಯನ್ನು ಕೊಟ್ಟರು ಕೇಶವನ್ನು ಸ್ಮರಣೆ ಮಾಡಿಕೊಂಡು ಕೃಷ್ಣಾಮೃತವನ್ನು ನಮ್ಮ ಎಡೆ ಪಾಡಿದ್ದಾರೆ ಆ ಎಡೆ ಪಾಡಿದ್ದಾಯರು
ಮಾಡಿದ್ದೀವಿ, ಮನೆಯಲ್ಲಿ ಆಚಾರವಾಗ್ತದೆ. ಆ ಮನೆ ಇವತ್ತಿಗೂ ಉಂಟು ಬಾಯ ಅಷ್ಟೇ. ಇನ್ನು ಪ್ರಾಯ ವರ್ಷ ಅವರು ಇರ್ಲಿಕ್ಕಿಲ್ಲ, ನಮ್ದು ಜೀವನವಾಗಿರ್ತದೆ. ಆ ಮನೆ ನೋಡಬೇಕು ಅಂತ ಆಚಾರ ಕಾಲದಲ್ಲಿ ಹಾಕಿದ್ದೇ ಇದು ಇದೆ. ಆದ್ರೆ ಆ ಸುತ್ತಮುತ್ತಲಿನ ಮನೆಗಳೆಲ್ಲ ಆ ಬೇರೆ ಪಾಲನವರು ಅದೆಲ್ಲ ಆ ಮನೆಯನ್ನು ಉರುಳಿಸಿ ಕಾಂಕ್ರೀಟ್ ನ ಕಟ್ಟಡ ಕಟ್ಟಿದ್ದೀರಾ. ಇದೊಂದು ಆಚಾರ ರೂಪದ್ದು, ಆಚಾರ ಪ್ರತೀಕ, ಆಚಾರ ಪದ್ಧತಿಯನ್ನು ಪೂಜೆಗಾಗಿ ಒಂದು ಶ್ರದ್ಧೆಗೋಸ್ಕರ ಆ ಮನೆ ಹಾಗೆ ಉಳಿಸಿದ್ದಾರೆ. ಆದ್ರೆ ಹೆಚ್ಚಿನ ಸುಳಿಯಲ್ಲ, ಬಹಳ ಸಿದ್ಧರಾಗಿದೆ. ಒಳಗೆ ಕತ್ತಲೋ ಕತ್ತಲು, ಸಣ್ಣ ಸಣ್ಣ ಕಿಟಕಿಗಳು, ಹುಡುಕು ಗೋಡೆ ಹುಡುಕು ಮಾಡೋ ಹಾಗೆ ಇದೆ ಮನೆ. ಅಲ್ಲಿಂದ ಅದೇ ಹೆಬ್ಬಾಡಿದ್ದಾರೆ ಮನೆಗೆ ಬರುವಾದ ದಾರಿಯಲ್ಲಿ ಈ ಗ್ರಂಥ ರಚನೆ ಮಾಡಿ ಹೆಬ್ಬಾಡಿದ್ದು ಆ ಎರಕ್ಕೆ ಮಠದಲ್ಲಿ ಉಳ್ಕೊಂಡ್ರು. ಉಳ್ಕೊಂಡಾಗ ಏನಾಯ್ತು ಅಂದ್ರೆ, ಹೀಗೆ ಜನ ಎಲ್ಲ ತರಬೇತಿ ಮನೆ ಆಚಾರ ಬಂದ್ಬಿಟ್ಟಿದ. ಮನೆ ಬಂದಾಗ ಇವರಿಗೆಲ್ಲ ತರಬೇತಿ ಬಂದವರು ಏನಂದ್ರೆ, ಯಶೋಚಿತಿ ಯಜಪತಿ ಯೋ ಸುಖಿ, ಮನೆ ಕಡೆಯಲ್ಲಿ ನೀರಿಲ್ಲ, ಸ್ವಾಮಿಗಳು ಬಂದ್ಬಿಟ್ಟಿದ್ದಾರೆ, ದೊಡ್ಡವರು ಎದುಗಳು, ನೀರಿಲ್ಲ ಇರಬಹುದು. ಆ ಮನೆಯವರಿಗೆ ಚಿಂತೆ, ಅವರು ಯಶೋಚಿತಿ ನಿಜಪತಿ ಸುಡ್ತಾ ಇದ್ರೆ ಮೇಲೆ ಸಿಖೆ ಕಾವು, ನೀರಿಲ್ಲ ಸ್ವಾಮಿಗೆ ಸ್ನಾನಕ್ಕೆ ನೀರಿಲ್ಲ, ಏನ್ ಮಾಡೋಣ, ನೀರಿಲ್ಲ ಹೋಗ್ರಿ ತೊಳೆದ. ಅಷ್ಟು ಬಹಳ ಗಾಬರಿ ಬಂದಿದ್ದಾರೆ ಮನೆಯವರೆಲ್ಲ. ಅಚ್ಚರಿ ಸುಂದರ ಏನು ಬಾ ಏನಂತೆ ಅಂತ ಅವರ ಸ್ನಾನಕ್ಕೆ ಕೆರೆ ಬಿಟ್ಟು ಹೋಗಿದೆ, ಏನು ಮಾಡಲು ಗೊತ್ತಿಲ್ಲ ಅಂತ. ಅದಕ್ಕೆ ಅದಕ್ಕೆ ನೀವು ಯೋಚನೆ ಮಾಡೋದು, ನಮ್ಮ ಸ್ನಾನ ವ್ಯವಸ್ಥೆ ನಾವು ಮಾಡ್ಕೊತೀವಿ ಅಂತ ಪ್ರಾರಂಭಿಸಿದ್ರು. ನೋಡವೇ ಇಲ್ಲ ಸೆಖೆ ಅಂದ್ರೆ ವಿಪರೀತ ಸೆಖೆ, ನೀರು ಬಿಟ್ಟು ಹೋಗಿದೆ ಕೆರೆ ಅಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗ ಮಳೆ ಬರ್ತದೆ. ಯಾಕೆ ಅಂದ್ರೆ ಇಂದ್ರನರು ಸತ್ತೀರದವರು ಮತ್ತು ಕಾಡದೇವರು ಇನ್ನೊಂದು ಭಗವಂತ ಇವರಿಬ್ಬರು ಯಾವ ನಿಯಮಕ್ಕೂ ಸಿಗದವರು. ಹಾಗೆ ಆಚೆ ಅದೊಂದು ಮಳೆ ಬರೆಸಿದರು ಅಷ್ಟೇ. ಆ ಕೆರೆ ತುಂಬಿತು ಮಳೆ ನಿಂತು ಮತ್ತೆ ಮಳೆ ಬರಲಿ ಪುನಃ ಬೇಸಿಗೆ. ಆಚಾರ ಸ್ನಾನ ಮಾಡಿದ್ರು, ಅದೇ ಅವರಿಗೆ ಅವರು ಪೂಜೆ ಮಾಡಿದ್ರು, ಅವರಿಗೆ ಅನುಗ್ರಹ ಮಾಡಿ ಅವರಿಗೆ ಮಠಾಂತ ಬಂದಾವತ್ತೆ. ಅದನ್ನು ನೀವು ಪಾಠ ಪ್ರವಚನ ಮಾಡ್ಕೊಂಡಿದ್ರಿ. ಆಮೇಲೆ ಈ ಇಡೀ ಪರಿವ ಇದು ಇಲ್ಲಿ ಸುತ್ತಮುತ್ತ ಎಲ್ಲ ನೀವು ಆಚಾರ ಸ್ಥಾನದಲ್ಲಿ ಇರ್ರಿ. ಇಲ್ಲಿ ಯಾರಿಗೆ ವೈಷ್ಣವ ನಿಲ್ಲಿಸಬೇಕು ಅನುಕೂಲ ಇಂತ ಅದ್ರ ಇವತ್ತಿಗೂ ಆ ಮಠದ ಆ ಮನೆಯಲ್ಲಿ ಇರ್ತಕ್ಕಂಥ ಗೃಹಸ್ಥರು ಉದ್ರಾಧಾರಣೆ ಮಾಡ್ತಾರೆ. ದೀಕ್ಷೆ ಯಾರು ಬಂದರು ಮಾಡ್ತಾರೆ ಉದ್ರಾಧಾರಣೆ ಸಾಮಾನ್ಯವಾಗಿ ಸ್ವಾಮಿಗಳು ಮಾತ್ರ ಮಾಡುದು ಅಂತ ನೋಡಿ, ಅದೇನು ಶಾಸ್ತ್ರ ಅಲ್ಲ ನೋಡಿ. ಇಲ್ಲದಂದ್ರೆ ಸ್ವಾಮಿಗಳೇ ಮಾಡಬೇಕು, ಅದನ್ನು ಯಾರು ಗುರುಮಠವೋ ಆ ಗುರುಮಠ ಸ್ವಾಮಿಗಳೇ ಮಾಡಬೇಕು. ಗುರುವರು ಮಾಡಿಬಿಟ್ಟು ವಹಿಸ್ಕೊಂಡು ಬರೋಲ್ಲ, ಎಲ್ಲ ರೂಢಿಯಿಂದ ಬಂದಿರೋದು. ಎಲ್ಲ ಶಿಷ್ಯರ ಮೇಲೆ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಮಠಗಳವರು ಮಾಡಿಕೊಂಡ ನಿಯಮಗಳು, ಅದೇನು ಶಾಸ್ತ್ರ ಅಲ್ಲ ಇಲ್ಲಿ. ಆದ್ರೆ ಸಾಮಾನ್ಯ ಗೃಹಸ್ಥ ಯಾರಂತೂ ಮಾಡೋದು, ಎಲ್ಲ ಕಡೆಯೂ ಒಬ್ಬರೆಲ್ಲ ಒಂದು ಸ್ವಾಮಿಗಳಿಂದ ಮುದ್ರಾಧಾರಣೆ ಮಾಡಿಸಿಕೊಳ್ಳೋದು, ದೀಕ್ಷೆ ಗುರುಗಳಿಂದ ದೀಕ್ಷೆ ತಗೊಳ್ಳೋದು ಅಂತ ಸಾಧ್ಯ. ಯಾಕೆ ಸ್ವಾಮಿಯನ್ನು ತಗೊಳ್ಳೋದು ಅಂದ್ರೆ ಗುರುಗಳಿಂದ ಅದು ದೀಕ್ಷೆ ತಗೊಳ್ಳೋದು, ವೈಷ್ಣವ ದೀಕ್ಷೆ. ಅದಕ್ಕೆ ಗುರುಗಳನ್ನು ತಗೊಳ್ಳೋದು ಅಂತ ಸನ್ಯಾಸಿಗಳು ತಗೊಳ್ಳಿ. ಅಲ್ಲಿ ಒಂದು ಕಡೆ ಮಾತ್ರ ಇದಕ್ಕೆ ಅಪವಾದ, ಆ ಮನೆಯ ಗೃಹಸ್ಥರು ಉಪಾಧ್ಯಾಯರು ಅಂತರು, ಹೆಚ್ಚು ಉಪಾಧ್ಯಾಯರು ಅಂತ ಅವರು ಇವತ್ತಿಗೂ ಆ ಮನೆ ಬರ್ತಾರೆ. ಏಕಾದಶಿ ಪ್ರಥಮ ಏಕಾದಶಿ ದಿವಸ ಸುದರ್ಶನ ಹೋಮ ಮಾಡಿ ಎಲ್ಲರಿಗೂ ತಪ್ಪ ಮುದ್ದಾಚರಣೆ ಮಾಡ್ತಾರೆ. ಅದು ಆಚಾರ ಕಾಲದಿಂದ ಆಚರಣೆಯಲ್ಲಿದೆ. ಅದನ್ನ ಯಾರು ಪಕ್ಕದಲ್ಲಿ ಸುಬ್ರಹ್ಮಣ್ಯ ಮಠ ಇದೆ, ಅವರು ಆ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಯಾರು ಆಕ್ಷೇಪವಾಗಿಲ್ಲ. ಯಾಕೆಂದ್ರೆ ಆಚಾರ ಕಾಲದಿಂದ ನಡ್ಕೊಂಡು ಬಂದದ್ದು ಮಠದ ಸ್ವಾಮಿಗಳಿಗೆ ಉತ್ತರಾಧಾರಣ ಮಾಡುವ ಹಕ್ಕು ಎಷ್ಟು ಅಷ್ಟೇ ಹಕ್ಕವರಿಗೆ. ಅದು ಒಂದು ಮನೆಗೆ ಮಾತ್ರ, ಅದು ಯಾಕೆಂದ್ರೆ ಅದೊಂದು ಇತಿಹಾಸದ ಮನೆ. ಮಳೆ ಇಲ್ಲದೆ ಇದ್ದಾಗ ಆಚಾರ್ಯರು ಬಂದು, ಆಚಾರ್ಯರು ಬಂದ ತಕ್ಷಣ ಮಳೆ ಬಂದು ಆ ಕೆರೆ ತುಂಬಿ, ಆಮೇಲೆ ನಾನು ಕೇಳಿದ್ದೇನೆ ಅದನ್ನು ಟೆಸ್ಟ್ ಮಾಡಬೇಕು ಪ್ರಾಯ ಹಾಗೆ ಹೇಳ್ತಾರೆ. ಆವತ್ತಿನ ನಂತರ ಯಾವತ್ತೂ ಆ ಕೆರೆಯ ನೀರು ಬರ್ತಿಲ್ಲ. ಅದು ಆವತ್ತು ಮಳೆ ಬಂದ ಮೇಲೆ ನೀರು ಬಂದಿತ್ತು. ಇದು ಯಾಕೆ ವಿಷಯ ಇದೆ ಅಂದ್ರೆ, ಯಜಪತಿ ನಿಶೋಚತಿ ಯಜಪತಿ ವರ್ಷಿಷ್ಯತಿ ವೈ ಅನ್ನೋದು ಇಂದೊತ್ತಿಗೆ ಸಂಬಂಧಪಟ್ಟದ್ದು ಇಲ್ಲಿ ಹೇಳ್ತಾರೆ. ಅದಕ್ಕಿಂತ ಮೇಲೆ ಅಂದ್ರೆ ವಾಯುದೇವರಿಗೆ ಭಗವಂತರಿಗೆ, ಅದು ಬಿಟ್ಟರೆ ಇಂದ್ರಿಗೆ ಸಂಬಂಧಪಟ್ಟ ಸೂರ್ಯನಿಗೆ ಪರ್ಜನ್ಯನಿಗೆ ಅಲ್ಲ. ಸೂರ್ಯ ಪರ್ಜನ್ಯನು ಕೂಡ ಮೋಡವನ್ನ ಆದಿಯಾಗಿ ಮೋಡವನ್ನ ಮೇಲೆ ಮಾಡುವುದು ಸೂರ್ಯ. ಆ ಮೋಡದ ದೇವತೆ ಪರ್ಜನ್ಯ, ಇವರೆಲ್ಲ ಅವಾಂತರ ದೇವತೆ.
ഇന്ദ്രിയത്തിന്റെ ഭാഗവത്തിന്റെ ആ പക്കത്തെ ഉണ്ടായി കൃഷ്ണന് വിരുദ്ധ മലപരിശ്രമം സൂര്യയല്ല മലകളോട് ഇന്ദ്ര അതിൽ ഇന്ദ്ര പൂജമാണ് നമുക്ക് സ്പഷ്ട ഭാഗവത്തിൽ കിട്ടാറ് അതേ മലപരിശ്രമം ഇന്ദ്രന്റെ തിരിശബ്ദമാണ് ആയിരുന്നു ഇന്നും മുതൽ ഇന്നൊന്നും വിജയിക്ക സുഖയായിരുന്നു സുഖതായിരുന്നു അതിന്റെ ഒരു ശിഷ്യത്തി വഴി ദേവദത്വം ദർശിച്ചു ആ താമസത്തിന്റെ ആമേലെ ആമേലെ അതേ രീതി ആകാശത്തിന്റെ ഭൂമിയിന്റെ അപായ അപായ ആകാശത്തിന്റെ ഈ ഊർധ്വാഭിയുണ്ടല്ലോ